ಕುಮಾರಷಷ್ಠಿ ಸಂಭ್ರಮ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ಭಕ್ತರ ದಂಡೆ ಆಗಮಿಸಿತ್ತು. ನಟ ನಟಿಯರಾದ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ದಂಪತಿ ಆಗಮಿಸಿದ್ರು. ಮದುವೆಯಾದ ನಂತರ ಮೊದಲ ಬಾರಿಗೆ ಹರಿಪ್ರಿಯಾ ದಂಪತಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ವಸಿಷ್ಠ ಸಿಂಹ ಹರಿಪ್ರಿಯಾ ದಂಪತಿ ಜೊತೆ ಭಕ್ತರು ಸೆಲ್ಫಿಗಾಗಿ ಮುಗಿಬಿದ್ರು. ನಾನು ಹಾಗೆ ಚಿಕ್ಕ ವಯಸ್ಸಲ್ಲಿ ಫ್ಯಾಮಿಲಿ ಜೊತೆ ಬರ್ತಿದ್ದೆ, ತಂದೆ ಕರ್ಕೊಂಬರೋರು. ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವು ದಂಪತಿ ಸಮೇತ ಬಂದಿರೋದು, ಖುಷಿಯಾಗುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಸುಬ್ರಹ್ಮಣ್ಯ ಅಂತ ನಾನು ವಿಶ್ ಮಾಡ್ತೀನಿ. ಇವತ್ತು ಕುಮಾರಷಷ್ಠಿ ಸಂಭ್ರಮ, ಹೌದು ಅದೊಂದು ವಿಶೇಷ. ಹೌದು, ನಾವಿಬ್ಬರು ತುಂಬ ಆರ್ಥೋಡಾಕ್ಸ್ ಅಂತ ಮತ್ತು ತುಂಬ ದೇವರನ್ನ ನಂಬೋದ್ರಿಂದ ಏನೇ ದೇವ್ರ ಕಾರ್ಯಗಳಿದ್ರು ಮಾಡೋಕ್ಕೆ ನಮಗೆ ತುಂಬ ಖುಷಿ ಕೊಡುತ್ತೆ. ಸೊ ಇವತ್ತು ಇಂಥ ಒಳ್ಳೆ ದಿನ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರ ದರ್ಶನ ಪಡೆದಿದ್ದೀವಿ, ಅದೇ ಖುಷಿ ವಿಚಾರ. ಕುಮಾರಷಷ್ಠಿ ಪೂಜೆಗೆ ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ಕುಮಾರಷಷ್ಠಿ ಹಿನ್ನೆಲೆ ನರಸಿಂಹ ಸಮೇತ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮುಂಜಾನೆ 4 ಗಂಟೆಯಿಂದಲೇ ವಿಶೇಷ ಪೂಜೆ, 108 ಲೀಟರ್ ಹಾಲಿನ ಅಭಿಷೇಕ ನೆರವೇರಿಸಲಾಗಿತ್ತು. ಭಕ್ತರು ದೇವಾಲಯದ ಪಕ್ಕದ ನಾಗರ ಕಲ್ಲುಗಳಿಗೆ ಭಕ್ತಿಯಿಂದ ಹಾಲೆರೆದು ಕುಮಾರಷಷ್ಠಿಯಂದು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ಅದೇ ಹೇಳ್ದಂಗೆ ಕಳೆದ 2 ದಿವಸದಿಂದ ಇಲ್ಲಿದ್ರು, 3 ದಿವಸದಿಂದ ಬರಕ್ಕೆ ಆಗಿರ್ಲಿಲ್ಲ. ಇವತ್ತು ಕುಮಾರಷಷ್ಠಿ ಅಂತ ನಮಗೆ ಊಹೆನೂ ಇರಲಿಲ್ಲ. ನಮಗೆ ಒಂದಾಗಿದ್ರು ಕುಮಾರಷಷ್ಠಿ, ಒಳ್ಳೆ ದಿನನೇ ಬಂದಿದ್ದೀವಲ್ಲ. ಅದಕ್ಕೆ ದೈವಾನುಗ್ರಹ ಇರಬೇಕು, ವಿಶೇಷ ದಿನ ಕರೆಸ್ಕೊಂಡು ದರ್ಶನ ಕೊಡೋದಕ್ಕೆ ಅದೊಂದು ಅನುಗ್ರಹ. ಕುಮಾರಷಷ್ಠಿಯ ಸಂಭ್ರಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕ್ಷೇತ್ರಕ್ಕೆ ಬಂದ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು.